ಎಂಟೈರ್ ಇಂಡಿಯಾದಲ್ಲಿ ಮಂಡ್ಯದ ಕಡೆ ಒಮ್ಮೆ ನೋಡುವಾಗೆ ಮಾಡಿದ ಎಲೆಕ್ಷನ್ ಲಾಸ್ಟ್ ಎಲೆಕ್ಷನ್ ಅದನ್ನು ನೀವು ಗೆದ್ದು ಬಂದ ರೀತಿ ಅಂದರೆ ಇಟ್ಸ್ ಲೈಕ್ ಯು ಸೆಡ್ ಇಟ್ಸ್ ಎ ಹಿಸ್ಟಾರಿಕಲ್ ವಿನ್ ಕೆಲವು ಮೂಮೆಂಟ್ಗಳಲ್ಲಿ ಅದು ಹಿಸ್ಟಾರಿಕಲ್ ವಿನ್ ಆಗಿತ್ತು ನಮಗೆಲ್ಲ ಸುಮಲತಾ ಅವರು ಇದನ್ನು ಯಾವ ರೀತಿಯಾಗಿ ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಸಿಟಿ ಇತ್ತು ಹೌ ಶಿ ವಿಲ್ ಹ್ಯಾಂಡಲ್ ದಿಸ್ ಸಿಚುವೇಷನ್ ಅಂತ ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ಕಾರ್ಪೊರೇಟ್ ಕೈ ಸ್ಟೈಲ್ ಆಫ್ ಪ್ರೆಸ್ ಕಾನ್ಫರೆನ್ಸ್ ನಾವು ನೋಡಿದ್ವಿ ನಿಮ್ಮ ಮೂರು ವರ್ಷದ ಐದು ವರ್ಷದಲ್ಲಿ ನೀವೇ ಎರಡು ವರ್ಷ ಡಿಡಕ್ಟ್ ಮಾಡ್ತೀರಿ ಬಿಕಾಸ್ ಆಫ್ ಕೋವಿಡ್ ಮೂರು ವರ್ಷದ ನಿಮ್ಮ ಪಫಾಮೆನ್ಸು ಮತ್ತು ನಿಮ್ಮ ಡಿಗ್ನಿಫೈಡ್ ಆ್ಯಂಡ್ ಮೆಚ್ಯೂರ್ಡ್ ಫ್ರೆಸ್ ಕಾನ್ಫರೆನ್ಸು ಅದೇ ರೀತಿಯಲ್ಲಿ ಅದನ್ನು ಸೀಟನ್ನು ತನ್ನ ಪಕ್ಷಕ್ಕೆ ಸೇರುವ ಪಕ್ಷಕ್ಕೆ ನೀವು ಇನ್ನೂ ಸೇರಿರಲಿಲ್ಲ ಬಿಜೆಪಿಗೆ ಸೇರುವ ಪಕ್ಷಕ್ಕೆ ಬಿಟ್ಟುಕೊಟ್ಟು ಸು ಕುಮಾರಸ್ವಾಮಿ ಅವರಿಗೆ ಬಿಟ್ಕೊಟ್ಟು ನಡೀತೀರಿ ಹೌ ಇಟ್ ಈಸ್ ಪಾಸಿಬಲ್ ಈ ಐದು ವರ್ಷದಲ್ಲಿ ಈ ರೀತಿಯ ರಾಜಕಾರಣವನ್ನು ನೀವು ನಿಮ್ಮಲ್ಲಿ ಆಸ್ವಾದಿಸ್ಕೊಳ್ಬೇಕಾದ್ರೆ ಟು ಐಡೆಂಟಿಫೈ ದಟ್ ಮೆಚೂರ್ಡ್ ಡಿಗ್ನಿಫೈಡ್ ರಾಜಕಾರಣಿಗಳು ಅಂತ ನಾವು ಕರೆಯೋದ್ರಲ್ಲಿ ನೀವೊಬ್ರು ಯಾಕೆ ಸಾಧ್ಯ ಆಯಿತು ವಾಟ್ ಇಟ್ ಮೇಡ್ ಟು ಡೂ ಆಲ್ ದಿಸ್ ಥಿಂಗ್ಸ್ ನನ್ನ ಅನುಭವದಲ್ಲಿ ನಾನು ನೋಡಿರೋದು ಅಥವಾ ರಾಜಕಾರಣಿ ಅಂತ ನಮ್ಮ ಅಂಬರೀಷ್ ಅವರನ್ನೇ ನನಗೆ ಅದು ಬಿಟ್ಟರೆ ನಾನು ಐ ಡೆಂಟ್ ಹ್ಯಾವ್ ಎನಿ ಮಚ್ ಇಂಟ್ರಾಕ್ಷನ್ ವಿತ್ ಎನಿಬಡಿ ಇನ್ ಪಾಲಿಟಿಕಲ್ ಫೀಲ್ಡ್ ಸೊ ನನಗೆ ಅವ್ರನ್ನ ನೋಡಿದ್ದೀನಿ ನಾನು ಆ ಸ್ಟ್ಯಾಂಡರ್ಡ್ಸ್ನ ನೋಡಿದ್ದೀನಿ ಅವ್ರು ಬರೀ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ಮಾತ್ರ ಅಲ್ಲ ಅವರ ಒಂದು ಆ ಸ್ವಭಾವ ಏನಿದೆ ಅದು ಪ್ರತಿ ಒಂದು ವಿಷಯದಲ್ಲೂ ಎದ್ದು ಕಾಣಿ ಒಂಥರ ಶೈನ್ ಆಗುವಂಥ ಪರ್ಸ್ನಾಲ್ಟಿ ಅವ್ರದ್ದಿತ್ತು ಅದು ಅವರ ಒಂದು ಕರ್ಣ ಕರ್ಣನ ಒಂದು ಸ್ವಭಾವ ಆ ಥರ ಅಲ್ಲ ಅದು ಆ ಜನರಸ್ ಒಂದು ದೊಡ್ಡ ಹೃದಯ ಅವ್ರದ್ದು ಆ ಹೃದಯ ಶ್ರೀಮಂತಿಗೆ ಪ್ರತಿಯೊಂದು ವಿಚಾರದಲ್ಲಿತ್ತು ಅವರು ರಾಜಕಾರಣ ಒಂದು ಕಡೆ ಆ ರಾಜಕಾರಣದಲ್ಲಿ ಅವ್ರು ಯಾವತ್ತು ಸೀರಿಯಸ್ ಆಗಿ ತಗೊಂಡಿಲ್ಲ ಅಥವಾ ಕೇರು ಮಾಡಿಲ್ಲ ಪೊಸಿಷನ್ ಬರಬೇಕು ಅಥವಾ ಅಲ್ಲಿ ಅಲ್ಲಿಗೆ ನಾನು ಅಂಟ್ಕೊಂಡು ಕೂತ್ಕೋಬೇಕು ಅಂತ ಅವರು ಯಾವತ್ತೂ ಆ ರೀತಿಯ ಒಂದು ಇದನ್ನು ಮಾಡಿಲ್ಲ ಸೊ ನಮಗೆಲ್ಲ ಅದೇ ವಿ ನೋ ಓನ್ಲಿ ದಟ್ ನಾವು ಬೇರೆ ರಾಜಕಾರಣ ನೋಡಿಲ್ಲ ಬೇರೆಯವರು ಅವರವರು ಸ್ವಾರ್ಥನೋ ಅಥವಾ ಅವರ ಒಂದು ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಬೌಟ್ ಅದರ್ಸ್ ಇದು ನಮ್ಮ ಒಂದು ನಮ್ಮ ಮನೆಯಲ್ಲಿ ನಾವು ನೋಡಿಕೊಂಡು ನಾವು ನಮ್ಮ ವಾತಾವರಣ ಇದು ನಮ್ಮ ಮನೆಯ ವಾತಾವರಣ ಅಥವಾ ನಮ್ಮ ಕುಟುಂಬದ ವಾತಾವರಣ ಆದರೆ ಈಗ ಈಗ ಲಾಸ್ಟ್ ಎಲೆಕ್ಷನಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೆದಾಗ ಅಭಿಷೇಕಗೆ ಮದ್ದೂರು ಅಥವಾ ಮಂಡ್ಯದಿಂದ ನಿಂತ್ಕೊಳ್ಳಿ ಅಂತ ಕೇಳಿದ್ರು ನಾನು ಬೇಡ ಅಂದ ಅಭಿನೂ ಬೇಡ ಅಂದ ನಮ್ಮ ಅಮ್ಮ ಇರೋ ಪಾಲಿಟಿಕ್ಸಲ್ಲಿರೋವರೆಗೂ ನಾನು ರಾಜಕಾರಣಕ್ಕೆ ಬರೋಲ್ಲ ಅಂತ ಅಲ್ಲಿ ಗೊತ್ತು ನನಗೆ ಎಷ್ಟು ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಆಸ್ಪಿರೆಂಟ್ಸ್ ಇರ್ತಾರೆ ಒಂದೊಂದು ಈ ಥರ ಒಂದು ಪ್ರೈಮ್ ಒಂದು ಕಾನ್ಸ್ಟಿಟ್ಯೂನ್ಸೀಸ್ಗೆ ಅಂತ ಅಂಥದ್ದನ್ನೇ ನಾನು ಬಿಟ್ಟುಕೊಟ್ಟೆ ನಾನು ಬೇರೆ ಅವ್ರಿಗೆ ಎಂಕರೇಜ್ ಮಾಡ್ತೀನಿ ನನ್ನ ಮಗನಿಗೆ ನಾನು ಪ್ರಮೋಟ್ ಮಾಡೋಲ್ಲ ಅಂತಲೇ ನಾನು ಹೇಳಿದೆ ಈಗಲೂ ನಾವು ನಮ್ಮದು ಅದೇ ನಿಲುವು ಇದು ಎಲ್ರಿಗೂ ಅರ್ಥನೂ ಆಗೋಲ್ಲ ಕೆಲವ್ರು ನಂಬೋದಿಲ್ಲ ಕೆಲವ್ರಿಗೆ ಆಶ್ಚರ್ಯ ಆಗುತ್ತೆ ಬಟ್ ದಟ್ ಈಸ್ ಹೌ ವಿ ಆರ್ ವಿ ಹ್ಯಾವ್ ಟು ಸೆಟ್ ಎ ಗುಡ್ ಎಕ್ಸಾಂಪಲ್ ಫಾರ್ ಅದರ್ಸ್ ಆಲ್ಸೋ ನಾಳೆ ದಿನ ಯಂಗ್ಸ್ಟರ್ಸು ಬರ್ತಾರೆ ರಾಜಕಾರಣಕ್ಕೆ ಏನನ್ನು ನೋಡ್ತಾರೆ ಅವ್ರು ಬರೀ ಈ ಕಿತ್ತಾಡೋದು ಈ ಕಚ್ಚಾಡೋದು ಒಬ್ರಿಗೊಬ್ರು ಕೆಟ್ಟ ಕಿಟ್ಟು ಪದಗಳನ್ನು ಯೂಸ್ ಮಾಡಿ ಬೈಯೋದು ಇದೆಲ್ಲ ವಾಟ್ ಕೈಂಡ್ ಆಫ್ ಸ್ಟ್ಯಾಂಡರ್ಡ್ಸ್ ಎಕ್ಸಾಂಪಲ್ ಆರ್ ವಿ ಗಿವಿಂಗ್ ಫಾರ್ ಯಂಗ್ಸ್ಟರ್ಸ್ ಸೊ ಎಲ್ಲೋ ಒಂದು ಬದಲಾವಣೆ ಆಗಲೇಬೇಕು ಅದು ಒಬ್ಬರಿಂದ ಆದರೂ ಸರಿ ಅದು ಬಿಗಿನಿಂಗ್ ಅಂತ ಒಂದು ಆಗಲೇಬೇಕು